हाय फ्रेंड्स एल्लरिगू नमस्कार वेलकम टू माय यूट्यूब चैनल नन हेसरु अनुषा इवत्तिन वीडियोदल्लि नानोंदु सेंसिटिव टॉपिक बग्गे माताड्ता इदीनि टाइटल नोडिद्रे निम्मेल्लरिगू गोत्तागिरुत्ते अदु एनु अंत हाउ टू रिमूव योर वजैनल हेर यस मोस्ट आफ् द गर्ल्स के कन्फ्यूशन इरुत्ते वजैनल हेरन रिमूव माडबेका बेडवा माडोदाद्रु हेगे माडोदु सो ई रीतियेल्ल कन्फ्यूशन्स इरुत्ते मोस्ट आफ् द गर्ल्स अंत हेळोदक्किन टीनेजर्स अंत हेळबहुदु यारेल्ल हाई स्कूलल्लि इर्तारे और कॉलेजिगे होग्ता इर्तारे अंतवरिगे ई विषयद बग्गे अष्टागि नॉलेज इरल्ल तुंबाने कन्फ्यूशन अल्लि इर्तारे एंड अवरु अवर मनेयल्लि अम्मंद्रु एनु हेळ्कोट्टिर्तारे अदन्ने फॉलो माड्ता इर्तारे ई विषयद बग्गे नावु बेरेयवर जोते डिस्कस् माडबेकु अंद्रू कूड नावु स्वल्प मुजुगर पट्कोंतीवि हेगे ई विषयद बग्गे माताडोदु बेरेयवर जोते अंत सो अंतवरिगोस्कर ई वीडियोन माड्ता इदीनि ई वीडियो हेल्पफुल आगिरुत्ते अंत नानु अंदुकोंडिदीनि ನಾನು ಆವಾಗಲೇ ಹೇಳಿದಾಗೆ ಫಸ್ಟ್ ಥಿಂಗ್ ಬಂದು ವಜೈನಲ್ ಹೇರ್ನ ರಿಮೂವ್ ಮಾಡಬೇಕಾ ಬೇಡವಾ ಅಂತ ಅಫ್ಕೋರ್ಸ್ ಮಾಡಬೇಕು ನಾವು ಹೇಗೆ ಅನ್ವಾಂಟೆಡ್ ಹೇರ್ಸ್ನೆಲ್ಲ ರಿಮೂವ್ ಮಾಡ್ತೀವಿ ವ್ಯಾಕ್ಸಿಂಗ್ ಮಾಡಿಸ್ತೀವಿ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸಿಗೆ ಐಬ್ರೋಸ್ ಮಾಡಿಸ್ತೀವಿ ಅಂಡರ್ ಆರ್ಮ್ಸ್ ಮಾಡಿಸ್ತೀವಿ ಅದೇ ರೀತಿ ವಜೈನಲ್ ಹೇರ್ನ ಕೂಡ ರಿಮೂವ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಹೇರ್ನ ರಿಮೂವ್ ಮಾಡಬೇಕು ಅಂತ ನೀವು ಕೇಳ್ಬೋದು ನಾವು ಗರ್ಲ್ಸ್ ತುಂಬ ಸತಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಆರ್ ರೆಗ್ಯುಲರ್ ಡೇಸಲ್ಲಿ ಕೂಡ ಆಗಿರಬಹುದು ರ್ಯಾಷಸ್ ಇಚ್ಚಿನೆಸ್ ಇದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಸೊ ಇದೆಲ್ಲ ಆಗಬಾರ್ದು ಅಂತ ಅಂದರೆ ನಾವು ನಮ್ಮ ಇಂಟಿಮೇಟ್ ಏರಿಯಾನ ಹೈಜೀನಾಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಹೈಜೀನಾಗಿ ಇಟ್ಕೊಳ್ಳೋದು ಅಂದರೆ ಹೇಗೆ ರೆಗ್ಯುಲರ್ ಆಗಿ ನಾವು ನಮ್ಮ ವಜೈನಲ್ ಹೇರ್ನ ರಿಮೂವ್ ಮಾಡಬೇಕಾಗತ್ತೆ ಹಾಗೆ ನಮ್ಮ ಇಂಟಿಮೇಟ್ ಏರಿಯಾಗೆ ಅಂತಲೇ ವಾಷಸ್ ಬರುತ್ತೆ ಅದನ್ನೇ ಯೂಸ್ ಮಾಡಬೇಕಾಗತ್ತೆ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಾವು ನಮ್ಮ ಇಂಟಿಮೇಟ್ ಏರಿಯಾನ ಹೈಜೀನಾಗಿ ಇಟ್ಕೋಬೋದು ಹಾಗೆ ಇಚಸ್ ಆ್ಯಂಡ್ ರ್ಯಾಷಸ್ ಫ್ರೀ ಆಗಿರಬಹುದು ಸೊ ಇವಾಗ ವಜೈನಲ್ ಹೇರ್ನ ರಿಮೂವ್ ಮಾಡಬೇಕು ಅಂತ ಹೇಳಿದೆ ಹಾಗೆ ಯಾಕೆ ಮಾಡಬೇಕು ಅಂತಲೂ ಹೇಳಿದೆ ಹಾಗಾದರೆ ವಜೈನಲ್ ಹೇರ್ನ ರಿಮೂವ್ ಮಾಡೋಕ್ಕೆ ಯಾವುದೆಲ್ಲ ಮೆಥಡ್ಸ್ ಇದೆ ಯಾವ ರೀತಿ ನಾವು ಅದನ್ನು ರಿಮೂವ್ ಮಾಡ್ಬೋದು ಅಂತ ಹೇಳ್ತೀನಿ ಇವಾಗ ಫಸ್ಟ್ ಮೆಥಡ್ ಬಂದು ಶೇವಿಂಗ್ ಸೆಕೆಂಡ್ ಮೆಥಡ್ ಬಂದು ಟ್ರಿಮ್ಮರ್ನ ಯೂಸ್ ಮಾಡಿ ವಜೈನಲ್ ಹೇರ್ನ ರಿಮೂವ್ ಮಾಡೋವಂಥದ್ದು ಥರ್ಡ್ ಮೆಥಡ್ ಬಂದು ಹೇರ್ ರಿಮೂವಲ್ ಕ್ರೀಮ್ನ ಯೂಸ್ ಮಾಡಿ ವಜೈನಲ್ ಹೇರ್ನ ರಿಮೂವ್ ಮಾಡೋದು ಫೋರ್ತ್ ಮೆಥಡ್ ಬಂದು ವ್ಯಾಕ್ಸಿಂಗ್ ಫಿಫ್ತ್ ಮೆಥಡ್ ಬಂದು ಲೇಸರ್ ಟ್ರೀಟ್ಮೆಂಟ್ ಸೊ ಅದರಲ್ಲಿ ನಾನಿವತ್ತು ಹೇರ್ ರಿಮೂವಲ್ ಕ್ರೀಮ್ನ ಯೂಸ್ ಮಾಡಿ ಹೇಗೆ ವಜೈನಲ್ ಹೇರ್ನ ರಿಮೂವ್ ಮಾಡಬೇಕು ಅಂತ ಹೇಳ್ತೀನಿ ಇವತ್ತು ನಾನು ತೋರಿಸ್ತಾ ಇರೋಂಥ ಪ್ರಾಡಕ್ಟ್ ಬಂದು ಎವರ್ಟೀನ್ ಅವ್ರದ್ದು ಬಿಕಿನಿ ಹೇರ್ ರಿಮೂವಲ್ ಕ್ರೀಮ್ ಇದರಲ್ಲಿ ನಿಮಗೆ ತ್ರೀ ವೇರಿಯಂಟ್ಸ್ ಬರುತ್ತೆ ಒಂದು ಬಂದು ಸಿಲ್ಕಿ ಆ್ಯಂಡ್ ಇನ್ನೊಂದು ರೇಡಿಯನ್ಸ್ ಹಾಗೆ ಇನ್ನೊಂದು ಬಂದು ನ್ಯಾಚುರಲ್ ಸೊ ಹೇರ್ನ ರಿಮೂವ್ ಮಾಡೋಕ್ಕೆ ಯಾಕೆ ಇಷ್ಟೊಂದು ವೇರಿಯಂಟ್ಸ್ ಅಂತ ನೀವು ಕೇಳ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ ಕೆಲವ್ರಿಗೆ ಇಂಟಿಮೇಟ್ ಏರಿಯಾ ತುಂಬಾ ಡಾರ್ಕ್ ಆಗಿರುತ್ತೆ ಆ್ಯಂಡ್ ಕೆಲವ್ರಿಗೆ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಕೆಲವ್ರಿಗೆ ಇಚ್ಚಿನೆಸ್ ಇರುತ್ತೆ ರ್ಯಾಷಸ್ ಇರುತ್ತೆ ಸೊ ಒಂದೊಂದು ಪ್ರಾಬ್ಲಮ್ಗಳಿಗೆ ಅವರು ಸಪ್ರೇಟಾಗಿ ಒಂದೊಂದು ವೇರಿಯಂಟ್ಸ್ನ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆರಾಮ್ಸೆ ಯೂಸ್ ಮಾಡ್ಬೋದು ಹೇರ್ ರಿಮೂವಲ್ ಕ್ರೀಮ್ನ ಯೂಸ್ ಮಾಡಿ ವಜೈನಲ್ ಹೇರ್ನ ರಿಮೂವ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅಂತ ಅಂದರೆ ಪೇಯ್ನ್ ಫ್ರೀ ಆಗಿರುತ್ತೆ ಸ್ಲೋ ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ನಿಮಗೆ ಇಂಟಿಮೇಟ್ ಏರಿಯಾ ಏನಾದರೂ ಡಾರ್ಕ್ ಆಗಿದ್ರೆ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ನಿಮ್ಮ ಹೇರ್ ಗ್ರೋತ್ ಏನಿರುತ್ತೆ ಅದು ತುಂಬಾ ತಿನ್ನಾಗಿರುತ್ತೆ ನೀವು ಶೇವಿಂಗ್ ಎಲ್ಲ ಮಾಡಿದಾಗ ಹೇಗೆ ತಿಕ್ಕಾಗಿ ಬರುತ್ತೆ ಆ ರೀತಿಯಾಗಿ ತಿಕ್ಕಾಗಿ ಬರಲ್ಲ ನಿಮಗೇನಾದರೂ ನಿಮ್ಮ ಇಂಟಿಮೇಟ್ ಏರಿಯಾ ತುಂಬಾ ಡಾರ್ಕ್ ಆಗಿದೆ ಅಂತ ಅನಿಸಿದ್ರೆ ಎವರ್ಟೀನ್ ಅವ್ರದ್ದು ರೇಡಿಯನ್ಸ್ ರೇಂಜ್ನ ನೀವು ಯೂಸ್ ಮಾಡ್ಬೋದು ಇದರಲ್ಲಿ ನಿಮಗೆ ಕೋಜಿಕ್ ಆ್ಯಸಿಡ್ ಇದೆ ಹಾಗೆ ಚಾರ್ಕೋಲ್ ಇದೆ ವಿಟಮಿನ್ ಸಿ ಇದೆ ವಿಚ್ ಈಸ್ ಮೆಂಟ್ ಟು ರೆಡ್ಯೂಸ್ ದ ಡಾರ್ಕ್ನೆಸ್ ಸೊ ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು ನಿಮಗೇನಾದರೂ ಬ್ಯಾಡ್ ಸ್ಮೆಲ್ ಇತ್ತು ಅಂತ ಅಂದರೆ ನೀವು ಎವರ್ಟೀನ್ ಅವ್ರದ್ದು ನ್ಯಾಚುರಲ್ ರೇಂಜ್ನ ಯೂಸ್ ಮಾಡ್ಬೋದು ಹಾಗೆ ನಿಮಗೆ ಇಚ್ಚಿನೆಸ್ ಇರಿಟೇಷನ್ ಇತ್ತು ಅಂತ ಅಂದರೆ ನೀವು ಎವರ್ಟೀನ್ ಅವ್ರದ್ದು ಸಿಲ್ಕಿ ರೇಂಜ್ನ ಯೂಸ್ ಮಾಡ್ಬೋದು ಇದ್ರದ್ದು ಪ್ರೈಸ್ ಬಂದು 199 rupees ಫಾರ್ 50 grams ಸೊ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ ಸೊ ಇದ್ರದ್ದು ಪ್ಯಾಕೇಜಿಂಗ್ ಬಂದು ಈ ಥರ ಬಾಕ್ಸಲ್ಲಿ ಬರುತ್ತೆ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಕ್ರೀಮ್ ಟ್ಯೂಬ್ ಸಿಗುತ್ತೆ ಇದ್ರ ಜೊತೆಗೆ ಒಂದು ಸ್ಪ್ಯಾಚುಲ ಕೂಡ ಕೊಟ್ಟಿರ್ತಾರೆ ನೀವು ಕ್ರೀಮ್ನ ಅಪ್ಲೈ ಮಾಡೋಕ್ಕೆ ಈ ರೀತಿ ಸ್ಪ್ಯಾಚುಲ ಕೊಟ್ಟಿರ್ತಾರೆ ಆ್ಯಂಡ್ ಆಲ್ಸೋ ಸೊ ಈ ರೀತಿ ಕಾಯಿನ್ ಟಿಶ್ಯೂ ಕೊಟ್ಟಿರ್ತಾರೆ ಇದನ್ನು ನೀರು ಒಳಗಡೆ ಹಾಕಿದ್ರೆ ನಿಮಗೆ ಟಿಶ್ಯೂ ಓಪನ್ ಆಗುತ್ತೆ ಸೊ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಬೇಕು ಸ್ವಲ್ಪ ಏರಿಯಾಗೆ ಇದನ್ನು ಅಪ್ಲೈ ಮಾಡಿ ಒಂದು 5 minutes ಬಿಟ್ಟು ನೋಡಿ ನಿಮಗೇನು ರ್ಯಾಷಸ್ ಇರಿಟೇಷನ್ ಆಗಿಲ್ಲ ಅಂತ ಅಂದರೆ ನೀವು ಆರಾಮ್ಸೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಹಾಗೆ ನಿಮ್ಮ ಬಿಕಿನಿ ಹೇರಲ್ಲಿ ಏನಾದರೂ ಹೇರ್ಸ್ ತುಂಬ ಲಾಂಗ್ ಆಗಿತ್ತು ಅಂತ ಅಂದರೆ ಫಸ್ಟು ಸೀಸರಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಬಿಕಾಸ್ ಇದು ಕ್ರೀಮ್ ನಿಮ್ಗೆ ಅಪ್ಲೈ ಮಾಡೋದು ರೂಟ್ಸಿಗೆ ಟಚ್ ಆಗಬೇಕು ಬಟ್ ಟ್ರಿಮ್ ಎಲ್ಲ ಮಾಡಾದಮೇಲೆ ಈ ಕ್ರೀಮ್ನ ನೀಟಾಗಿ ಅಪ್ಲೈ ಮಾಡಿ ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ಸ್ ಇದೆ ಅಲ್ಲಿಗೆಲ್ಲ ಅಪ್ಲೈ ಮಾಡಿ 5 to 10 minutes ವೆಯ್ಟ್ ಮಾಡಿ ಟಿಶ್ಯೂಯಿಂದ ಅಥವಾ ಸ್ಪ್ಯಾಚುಲೆಯಿಂದ ನೀವು ಅದನ್ನು ರಿಮೂವ್ ಮಾಡ್ಬೋದು ಆ್ಯಂಡ್ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ನೀವು ಆರಾಮ್ಸೆ ಇದನ್ನು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು
सो इवत्तिन वीडियो इष्टे ई वीडियो निमगे इन्फॉर्मेटिव आगित्तु अंत अन्सिद्रे हेल्प आगिद्रे लाइक माडि शेयर माडि सब्सक्राइब माडि सो नीवु नन्न फेसबुक इंस्टाग्राम एल्ल कडे फॉलो माडबहुदु नन्न लिंक न डिस्क्रिप्शन बॉक्स अल्ली हाकिर्तीनि प्लीज चेक माडि मुंदे नीवु याव तर वीडियोस नोडक्के इष्टपड्तीरा अंत नंगे कामेंट सेक्शन अल्ली तिळिसि थैंक यू सो मच फॉर वाचिंग आई विल सी यू इन माय नेक्स्ट वीडियो बाय बाय.